ಹಲೋ, ನಮಸ್ಕಾರ. ಮಲ್ಟಿ ಬ್ಯಾಗರ್ ಆಪ್ಷನ್ ಟ್ರೇಡ್ ಆಫ್ ದ ಡೇಗೆ ಸ್ವಾಗತ ಫಾರ್ ದ 20th September 2024. ನಾನು ನಿಮ್ಮ ಆರ್ ವಿ ರಾಜು ಅಂಗಡಿ, ವಿಶ್ವನಾಥ್ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಬನ್ನಿ ಸ್ನೇಹಿತರೆ, ಇಂದಿನ ಮಲ್ಟಿ ಬ್ಯಾಗರ್ ಟ್ರೇಡ್ ಸೆಟಪ್ ಹೇಗಿತ್ತು ಅಂತ ತಿಳಿಯೋಣ, ಕಲಿಯೋಣ ಮತ್ತು ಗಳಿಸೋಣ ವಿತ್ ಟ್ರೇಡರ್ ಸೆಟ್. ಸೊ ಸ್ಟಾರ್ಟ್ ಮಾಡೋಣ ಇಂದಿನ ಮಲ್ಟಿ ಬ್ಯಾಗರ್ ಆಪ್ಷನ್ ಟ್ರೇಡ್ ಸೆಟಪ್ ಒಂದಿಗೆ. ಸೆನ್ಸೆಕ್ಸ್ ನ ಟ್ರೇಡ್ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಂದಿನ ಮಲ್ಟಿ ಬ್ಯಾಗರ್ ಟ್ರೇಡ್ ಹೇಗಿತ್ತು ಅಂತ ಒಂದು ಕಲಿಯುವ ಒಂದು ಟ್ರೇಡ್ ಸೆಟಪ್ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನೋಡಿ, ಇಂದಿನ ದಿನ ಹೇಗೆ ನಾವು ಟ್ರೇಡ್ ಸೆಟಪ್ಸ್ ನ ಎಸ್ಟಾಬ್ಲಿಷ್ ಮಾಡ್ಬೋದಿತ್ತು ಮತ್ತೆ ಸಿಂಪಲ್ ಆಗಿರೋ ಟ್ರೇಡ್ ಸೆಟಪ್ ನ ನಾವು ಅಪ್ಲೈ ಮಾಡ್ಬೋದಿತ್ತು. ಒಂದು ಪಾಸಿಟಿವ್ ಡೈವರ್ಜೆನ್ಸ್ RSI ಅಲ್ಲಿ ಇತ್ತು. ಇಲ್ಲಿ ಅರೌಂಡ್ 60 ರುಪೀಸ್ ಅಂತಾನೆ ಇಟ್ಕೊಳ್ಳೋಣ. 56 to 60 ರುಪೀಸ್ ಬೈ ಟ್ರೇಡ್ ಸೆಟಪ್ ನಮ್ಗೆ ಸಿಕ್ಕರೆ 60 ರುಪೀಸ್ ಅಲ್ಲಿ, ವಿತ್ 30 ರುಪೀಸ್ ಆಸ್ ಎ 35 ರುಪೀಸ್ ಆಸ್ ಎ ಸ್ಟಾಪ್ ಲಾಸ್. ಪಾಸಿಟಿವ್ ಡೈವರ್ಜೆನ್ಸ್ RSI ಅಲ್ಲಿ ಕಂಡಿದೆ ವಿತ್ ಮೊಮೆಂಟಮ್ ಇಂಡಿಕೇಟರ್ MACD ಕೂಡ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಟ್ರೇಡ್ ಸೆಟಪ್ ನ ಹೇಗೆ ಒಂದು ಟ್ರೇಡ್ ಸೆಟಪ್ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ನಾವು ಪ್ರಾಫಿಟ್ಸ್ ನ ಗಳಿಸ್ಬೋದಿತ್ತು ಅಂತ. 60 ರುಪೀಸ್ to 600 ರುಪೀಸ್ 10x ರಿಟರ್ನ್ಸ್ ಇಂದಿನ ದಿನ ವಾಲಟೈಲ್ ಮಾರ್ಕೆಟ್ ಅಲ್ಲಿ ನೀವು ಹೇಗೆ ಟ್ರೇಡ್ ಸೆಟಪ್ ನ ತಗೋಬೋದಿತ್ತು ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ವೆಲ್, ಹೇಗೆ ಮೊಮೆಂಟಮ್ ಗೇನ್ ಆಗ್ತಾ ಇದೆ ನೋಡಿ. ಎಲ್ಲಿ ಕೂಡ ನಮ್ಮ ಒಂದು ಮೊಮೆಂಟಮ್ ಇಂಡಿಕೇಟರ್ಸ್ ಕೆಳಗಡೆ 144 ಲೈನ್ ಕೆಳಗಡೆ ಹೋಲ್ಡ್ ಆಗಿ ಒಂದು ಕ್ಯಾಂಡಲ್ ಅಷ್ಟೇ ಕ್ಲೋಸ್ ಕೊಟ್ಟಿತ್ತು. ಸೊ ಈ ತರದ ಟ್ರೇಡ್ಸ್ ಅನ್ನು ನಾವು ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ತಿಳಿಯೋಣ, ಕಲಿಯೋಣ ಮತ್ತು ಗಳಿಸೋಣ ವಿತ್ ಟ್ರೇಡರ್ ಸೆಟ್. ನೋಡಿ, ಇಲ್ಲಿ ನಾವು ಒಂದು ಪಾಸಿಟಿವ್ ಡೈವರ್ಜೆನ್ಸ್ ನೋಡ್ತಾ ಇದ್ದೀವಿ ಮತ್ತೆ ಪ್ರೈಸ್ ಆಕ್ಷನ್ ಅಲ್ಲಿ ಕೂಡ ಬ್ರೇಕ್ಔಟ್ ಸಿಗುತ್ತೆ ನಮ್ಗೆ. ಇಲ್ಲಿ ಒಂದು ಪಾಸಿಟಿವ್ ಡೈವರ್ಜೆನ್ಸ್ RSI ಅಲ್ಲಿ ಸಿಕ್ಕಿದ್ದು. 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ನಾವು ಆಪ್ಷನ್ ಟ್ರೇಡ್ ಆಪ್ಷನ್ ಚಾರ್ಟ್ ಅನ್ನು ಹಾಕಿರೋದು. ಫಾರ್ 84,000 ಕಾಲ್ 56ಗೆ ನಿಮ್ಗೆ ಒಂದು ಬ್ರೇಕ್ಔಟ್ ಸಿಕ್ಕಿದ್ರೆ ಬೆಳಗಿನ ಜಾವ ಒಂದು 10 o'clock ನಮ್ಗೆ ಒಂದು ಟ್ರೇಡ್ ಸೆಟಪ್ ಸಿಕ್ಕಿದೆ ಅರೌಂಡ್ 60 ರುಪೀಸ್. ಇಲ್ಲಿಂದ ನಮ್ಗೆ ಒಂದು ಪಾಸಿಟಿವ್ ಡೈವರ್ಜೆನ್ಸ್ ಮೇಲ್ಗಡೆ ಎರಡು ಇಂಡಿಕೇಟರ್ಸ್ ಕೂಡ ಕನ್ಫರ್ಮೇಶನ್, ಪ್ರೈಸ್ ಕೂಡ ಕನ್ಫರ್ಮೇಶನ್ ಅರೌಂಡ್ 60 ರುಪೀಸ್ ಸಿಕ್ಕಿದೆ. ಈ ತರದ ಟ್ರೇಡ್ಸ್ ಅನ್ನು ಸಿಂಪಲ್ ಆಗಿ ತಗೊಂಡ್ರು ಕೂಡ ನಾವು ಅರೌಂಡ್ ಇನ್ಫ್ಯಾಕ್ಟ್ 400 ರುಪೀಸ್ ತನಕ ಹೋಲ್ಡ್ ಮಾಡಿದ್ರು ಕೂಡ 60 ರುಪೀಸ್ to 360 ಹೇಳಿದ್ರೆ 5 ಬ್ಯಾಗರ್ ಈಸಿಯಾಗಿ ಸಿಕ್ಕಿದೆ. ಬಟ್ 10 ಬ್ಯಾಗರ್ ಹೋಗಿದೆ. ನಾವಿಲ್ಲಿ ನೋಡೋದೇ ಆದ್ರೆ 10 ಬ್ಯಾಗರ್ ಹೇಗೆ ಹೋಗಿದೆ, 600 ರುಪೀಸ್ ಟಚ್ ಮಾಡಿದೆ. ಪೇಷನ್ಸ್ ಇಸ್ ದ ವರ್ಚ್ಯೂ ಆಫ್ ದ ಗೇಮ್. 50% ಅರೌಂಡ್ 350-400 ರುಪೀಸ್ಗೆ ಕೂಡ ಈಸಿಯಾಗಿ ಬುಕ್ ಮಾಡ್ಕೋಬಹುದಿತ್ತು. ಎಲ್ಲಿವರೆಗೂ ನಮ್ಮ ಮೊಮೆಂಟಮ್ ಇಂಡಿಕೇಟರ್ಸ್ ಹೋಲ್ಡ್ ಆಗ್ತಾ ಇತ್ತು ಅಲ್ಲಿವರೆಗೂ. ಸೊ ಒಂದು ಕನ್ಸಾಲಿಡೇಷನ್ ಮೇಲೆ ಸೆಕೆಂಡ್ ಲೆಗ್ ಬ್ರೇಕ್ಔಟ್ ಕೂಡ 173 ಮೇಲ್ಗಡೆ ಇಲ್ಲಿ ಸಿಕ್ಕಿದೆ. ಸ್ಟೆಪ್ ಟ್ರೇಡಿಂಗ್ ನಾವು ಹೋಲ್ಡ್ ಮಾಡ್ತಾನೆ ಹೋದ್ರೆ ಸೆಕೆಂಡ್ ಲೆವೆಲ್ ಎಂಟ್ರಿ 140ಗೆ ಸಿಕ್ಕರೆ 199 ರುಪೀಸ್ ಸ್ಟಾಪ್ ಲಾಸ್. ಸೊ ಇಲ್ಲಿ ನಾವು 60ಗೆ ಫಸ್ಟ್ ಎಂಟ್ರಿ ನಾನು ನಿಮ್ಗೆ ತೋರಿಸ್ತಾ ಇರೋದಾಗಿರುತ್ತೆ. ಫಸ್ಟ್ ಎಂಟ್ರಿ ಅಟ್ 60 ರುಪೀಸ್, SL 35 ಅಂತ ಇಟ್ಕೊಳ್ಳೋಣ. ನಿಮ್ಮ ರಿಸ್ಕ್ ಗೆ ಅನುಗುಣವಾಗಿ ನೀವು ಟ್ರೇಡ್ ನ ತಗೋಬೇಕು. ಇಲ್ಲಿ ಬ್ರೇಕ್ಔಟ್ ಸಿಕ್ಕ ಮೇಲೆ ಒಂದು ರೌಂಡಿಂಗ್ ಬಾಟಮ್ ಕೈಂಡ್ ಆಫ್ ಎ ಪ್ಯಾಟರ್ನ್, 60 ರುಪೀಸ್ಗೆ ಬ್ರೇಕ್ಔಟ್ ಸಿಕ್ಕಿದೆ. 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ನಾವು ನೋಡ್ತಾ ಇರೋದು ಫಸ್ಟ್ ಟ್ರೇಡ್ 60 ಇಂದ 210 ತನಕ ಹೋಗಿದೆ. ಮತ್ತೆ ಕನ್ಸಾಲಿಡೇಷನ್ ಆಗಿ 175 ಅಬೋವ್ ಬ್ರೇಕ್ಔಟ್ ಕೊಟ್ಟು 400 ಟಚ್ ಮಾಡಿದೆ. ಇಲ್ಲಿ ಕೂಡ ಬ್ರೇಕ್ಔಟ್ ನಿಮ್ಗೆ ಕನ್ಫರ್ಮ್ ಮಾಡ್ತಾ ಇದೆ. RSI ಕೈಂಡ್ ಆಫ್ ಎ ಡಬಲ್ ಬಾಟಮ್ ಆಗ್ಬಿಟ್ಟು. ವೆಲ್, ಇದು ಸೆಕೆಂಡ್ ಎಂಟ್ರಿ ನಮ್ಗೆ, ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೆಕೆಂಡ್ ಎಂಟ್ರಿ ಹೇಗೆ ಸಿಕ್ಕಿತ್ತು ಹೇಳಿ. ಇಲ್ಲಿ ನಮ್ಗೆ ಸೆಕೆಂಡ್ ಎಂಟ್ರಿ 160 ಅಬೋವ್ ಸಿಕ್ಕಿದೆ. ಒಂದು ಸಿಂಪಲ್ ಆಗಿರೋ ಟ್ರೆಂಡ್ ಲೈನ್ ನಾವು ಅಪ್ಲೈ ಮಾಡಿದೀವಿ. ಸೆಕೆಂಡ್ ಎಂಟ್ರಿ ಅಬೌವ್ 160 ವಿತ್ ಜಸ್ಟ್ ಬಿಲೋ ದಿಸ್ 120 ಆಸ್ ಅ ಸ್ಟಾಪ್ ಲಾಸ್. ನಮ್ಗೆ ಮತ್ತೆ 380-400 ತನಕ ಟಚ್ ಮಾಡಿದೆ. ಇನ್ನು ಥರ್ಡ್ ಎಂಟ್ರಿ ನಾವು ನೋಡೋದಾದ್ರೆ ಇಲ್ಲಿ ಕೂಡ ನಮ್ಗೆ ಥರ್ಡ್ ಎಂಟ್ರಿ ಸಿಕ್ಕಿದೆ ಆಫ್ಟರ್ ಕನ್ಸಲ್ಟೇಷನ್. ಬಿಗ್ ಟ್ರೆಂಡಿಂಗ್ ಡೇ ಇಂದಿನ ದಿನ ಆಗಿದ್ದು. ಸೊ
ಸೆಕೆಂಡ್ ಮತ್ತೆ ಥರ್ಡ್ ಎಂಟ್ರಿ ಕೂಡ ನಿಮ್ಗೆ ಮಾರ್ಕ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಇಫ್ ಯು ಆರ್ ಅ ಸ್ಕ್ಯಾಲ್ಪಿಂಗ್ ಟ್ರೇಡರ್ ಅಂದ್ರೆ, ಇಲ್ಲಾದ್ರೆ ಹೋಲ್ಡ್ ಮಾಡಿದ್ರೆ 10x ರಿಟರ್ನ್ಸ್, ಸಿಂಪಲ್ ಆಗಿರೋ ಮೊಮೆಂಟಮ್, ಮಲ್ಟಿಪಲ್ ಮೊಮೆಂಟಮ್ ಇಂಡಿಕೇಟರ್ಸ್ ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದ್ದಾಗಿತ್ತು 160, 118 ಆಸ್ ಎ ಸ್ಟಾಪ್ ಲಾಸ್. ನಮ್ಗೆ ಇಲ್ಲಿ ಥರ್ಡ್ ಎಂಟ್ರಿ ಅರೌಂಡ್ 325 ಲೆವೆಲ್ ಸಿಕ್ಕಿದ್ರೆ 600, 625 ತನಕ ಇಲ್ಲಿ ಕೂಡ ಡಬಲ್ ಆಗಿದೆ. ನಿಮ್ಗೆ ಸಿಂಪಲ್ ಮೆಥಡ್ಸ್ ಒಂದಿಗೆ ಟ್ರೇಡ್ಸ್ ನ ಮಾಡಬೇಕು ಅಂದ್ರೆ, ಇಂದಿನ ಎಕ್ಸ್ಪೈರಿ ದಿನದ ಟ್ರೇಡ್ಸ್ ಹೇಗೆ ನಾವು ತಗೊಳ್ತಾ ಇದ್ದೀವಿ, ಇವತ್ತು ಸೆನ್ಸೆಕ್ಸ್ ಚಾರ್ಟ್ ಅಂತ ಹೇಳ್ತಾ ಇದ್ದೀನಿ. ಟ್ರೆಂಡಿಂಗ್ ಡೇ ಅರ್ಲಿ ಮಾರ್ನಿಂಗ್ ಕನ್ಫರ್ಮೇಶನ್ ಕೊಟ್ಟ ಮೇಲೆ ಎಂಟ್ರಿ ತಗೊಂಡ್ರೆ ನೀವು ಎಂಟ್ರಿ ವೈಸ್ 3 ಎಂಟ್ರೀಸ್ ತಗೊಂಡ್ಬಿಟ್ಟು ಟ್ರೇಡ್ ಕೂಡ ಮಾಡ್ಬೋದಿತ್ತು. ಇಲ್ಲಾದ್ರೆ ಒಂದೇ ಎಂಟ್ರಿ ತಗೊಂಡ್ರು ಕೂಡ 60 to 365 ಬ್ಯಾಗರ್, ಇಲ್ಲ 60 to 600 10 ಬ್ಯಾಗರ್, 10x ರಿಟರ್ನ್ಸ್. ಇಲ್ಲಿ ಕೂಡ ಥರ್ಡ್ ಎಂಟ್ರಿಯಲ್ಲಿ ಮೊಮೆಂಟಮ್ ಇಂಡಿಕೇಟರ್ಸ್, ಇನ್ವರ್ಟೆಡ್ ಪ್ಯಾಟರ್ನ್ ಸಿಕ್ಕು ನಿಮಗೆ, ಸ್ಲೋಪಿಂಗ್ ಟ್ರೆಂಡ್ ಲೈನ್ ಪ್ರೈಸ್ ಕನ್ಫರ್ಮೇಶನ್ ಕೂಡ ಸಿಕ್ಕಿದೆ, ಬ್ಯಾಂಡ್ ಎಕ್ಸ್ಪೆನ್ಷನ್ ಆಗುತ್ತೆ. ಇಲ್ಲಿ ನೀವು ಟ್ರೇಡ್ ಅಲ್ಲಿ ಸೂಪರ್ ಆಗಿರೋ ಪ್ರಾಫಿಟ್ಸ್ ನ ಗಳಿಸ್ಕೊಳ್ತೀರಾ. ಹೀಗೆ ನಾವು ಪ್ಲಾನ್ ಮಾಡ್ಬಿಟ್ಟು ಎಂಟ್ರೀಸ್ ನ ತಗೊಂಡು ಟ್ರೇಡ್ ಸೆಟಪ್ಸ್ ನ ತಗೋಬೇಕು. ಸಿಮಿಲರ್ ಕೈಂಡ್ ಆಫ್ ಎ ಟ್ರೇಡ್ ಸೆಟಪ್ಸ್ ನೀವು ತಿಳಿಬೇಕು, ಕಲಿಬೇಕು ಮತ್ತೆ ಗಳಿಸ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ನಮ್ಮ ಡೀಟೇಲ್ಸ್ ಇದೆ. ರೆಗ್ಯುಲರ್ ಆಗಿ ಈ ತರದ ಟ್ರೇಡ್ಸ್ ಕಲಿಯಲು ತಿಳಿಯಲು ಮತ್ತು ಗಳಿಸಲು ನೀವು ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಪ್ರಾಫಿಟ್ಸ್ ನ ಗಳಿಸಿ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರಿ ಕೂಡ ಕೊಡ್ತೀವಿ, ಫ್ರೀ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಮತ್ತೆ ನಮ್ಮ ಯೂಟ್ಯೂಬ್ ಮತ್ತೆ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಹ್ಯಾಂಡಲ್ ಡೀಟೇಲ್ಸ್ ಇದೆ, ಫಾಲೋ ಮಾಡಿ. ನಿಮಗೆ ನಮ್ಮ ಒಂದು ಸೆಬಿ ರಿಜಿಸ್ಟರ್ಡ್ ಪ್ರೀಮಿಯಂ ಅಡ್ವೈಸರಿ ಗ್ರೂಪಿಗೆ ಜಾಯ್ನ್ ಆಗ್ಬೇಕಾ, ಲೈವ್ ಟ್ರೇಡಿಂಗ್ ರೂಮ್ ಅಲ್ಲಿ ಟ್ರೇಡ್ಸ್ ನ ಹೀಗೆ ತಗೊಂಡ್ಬಿಟ್ಟು ಕಲಿಬೇಕಾ, ಪ್ಲಸ್ ನೀವು ನಮ್ಮೊಂದಿಗೆ ಒಂದು ಪ್ಲಾನ್ ಮಾಡ್ಬಿಟ್ಟು ಆಪ್ಷನ್ಸ್ ಟ್ರೇಡಿಂಗ್ ಅನ್ನು ಕಲಿಬೇಕಾ? ಆಪ್ಷನ್ಸ್ ಝೀಟಾ ವರ್ಕ್ಶಾಪ್ ಬಗ್ಗೆ ಡೀಟೇಲ್ಸ್ ಇದೆ, ಕೆಳಗಡೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡಿದ್ದೀವಿ. ಸೊ ಪ್ಲೀಸ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ತಾ ಇಂದಿನ ಮಲ್ಟಿ ಬ್ಯಾಗರ್ ಆಪ್ಷನ್ ಟ್ರೇಡ್ ಆಫ್ ದ ಡೇ ಅನ್ನು ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಅಪ್ ಫಾರ್ ನಾವು ನಿಮ್ಮ ಆರ್ ವಿ. ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಟ್ರೇಡ್ ಸೆಟಪ್ಸ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.